ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜನ್ಮದಿನವನ್ನು ಪ್ರಪ್ರಥಮ ಬಾರಿಗೆ ಯುವಕ ಕಾಂಗ್ರೆಸ್ನವರು ಈ ಕಾಂಗ್ರೆಸ್ ಭವನದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲರಿಗೂ ಕೂಡ ಸಂತೋಷನ ಕೊಟ್ಟಿರತಕ್ಕಂತ ಅಖಿಲ ಭಾರತ ಯುವಕ ಕಾಂಗ್ರೆಸ್ ಅಧ್ಯಕ್ಷರಾದಂತ ಶ್ರೀನಿವಾಸ್ ಅವರೇ ಜಿಲ್ಲಾ ಕಾಂಗ್ರೆಸ್ ನ ಅಧ್ಯಕ್ಷರಾದಂತ ಹರೀಶ್ ಕುಮಾರ್ ಅವರೇ ಯುವಕ ಕಾಂಗ್ರೆಸ್ ನ ರಾಜ್ಯಾಧ್ಯಕ್ಷರಾದಂತ ರಕ್ಷಾ ರಾಮಯ್ಯನ್ ಅವರೇ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶವನ್ನು ಯಥಾವತ್ತಾಗಿ ನಮಗೆ ಮುಟ್ಟಿಸತಕ್ಕಂತ ಶ್ರಮವನ್ನು ಮಾಡಿದಂತ ದಿನೇಶ್ ಅಮೀನ್ ಮಟ್ಟೂರ್ ಅವರೇ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳೇ ಮಾಜಿ ಸಂಸದರೇ ಮಾಜಿ ಶಾಸಕರೇ ಕಾಂಗ್ರೆಸ್ನ ಎಲ್ಲ ಹಿರಿಯ ಮುಖಂಡರುಗಳೇ ಯುವಕ ಕಾಂಗ್ರೆಸ್ನ ಅಖಿಲ ಭಾರತ ಮಟ್ಟದ ಮತ್ತು ರಾಜ್ಯ ಮಟ್ಟದ ಪದಾಧಿಕಾರಿಗಳೇ ಮಂಚೂರಿ ಘಟಕದ ಅಧ್ಯಕ್ಷರುಗಳೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳೇ ಪಕ್ಷದ ಎಲ್ಲ ಕಾರ್ಯಕರ್ತರೇ ಬಹುಶಃ ದಿನೇಶ್ ಅಮೀನ್ ಮಟ್ಟೂರ್ ಅವರು ಮಾತಾಡಿದ ಮೇಲೆ ನಮಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಎರಡು ಕಾರಣಕ್ಕಾಗಿ ನಾನು ಸಂಕ್ಷಿಪ್ತವಾಗಿ ಮಾತಾಡಬೇಕಾಗಿದೆ ಒಂದು ನಾನು ಬಲಿಷ್ಠ ಸಮಾಜಕ್ಕೆ ಸೇರಿದವನು ನಾನು ಏನೇ ಮಾತಾಡಿದ್ರೂ ಕೂಡ ಬಲಿಷ್ಠ ಮಂದಿಗೆ ಪತ್ತೆ ಆಗಲಿಕ್ಕಿಲ್ಲ ಇವನು ಏನೋ ಮಾತಾಡ್ತಾನೆ ಅಂತ ತಿಳ್ಕೊಬಹುದು ಅದಕ್ಕಾಗಿ ನಿಮಗೆ ಮುಜುಗರ ಮಾಡಲಿಕ್ಕೆ ನಾನು ಇಷ್ಟನ ಪಡೋದಿಲ್ಲ ನಾನು ಕೇವಲ ಕೆಲವೇ ವಿಷಯಗಳನ್ನು ಮಾತಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಬಹುಶಃ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಬ್ರಹ್ಮಶ್ರೀ ನಾರಾಯಣಗಳ ಅಧ್ಯಯನ ಪೀಠ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನ ಸರ್ಕಾರ ಮಂಜೂರಾತಿ ಕೊಡುವಾಗ ನಾನೊಬ್ಬ ಮಂತ್ರಿಯಾಗಿದ್ದೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದೆ ಅನ್ನುವಂಥದ್ದು ನನಗೆ ತುಂಬ ಸಂತೋಷ ತಂದಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬೇಬಿ ಕುಂದರ್ ನನ್ನ ಬ್ಲಾಕ್ ಕಾಂಗ್ರೆಸ್ನ ಈಗಿನ ಅಧ್ಯಕ್ಷ ಸಂಜೀವ ಪೂಜಾರಿ ಅಂತೇಳಿ ಜಿಲ್ಲಾ ಮೂರ್ತಧಾರಿಕ ಸಹಕಾರಿ ಸಂಘದ ಅಧ್ಯಕ್ಷರೀಗ ಪ್ರಸ್ತುತ ಅವರೊಂದು ಸುಂದರವಾದಂಥ ಬ್ರಹ್ಮಶ್ರೀ ನಾರಾಯಣ ಗುರು ಜ್ಞಾನ ಮಂದಿರವನ್ನು ಮಾಡಿದ್ದರು ಸುಂದರವಾದಂಥ ಅದಕ್ಕೆ ನಮಗೆ ಸಿದ್ದರಾಮಯ್ಯನ್ನು ನೀವು ಕರೆಸಬೇಕು ಅಂತೇಳಿ ನಮಗೆ ಕೇಳಿಕೊಂಡ್ರು ನಾವು ಅವ್ರನ್ನ ಕರೆಸುವ ಮತ್ತು ಬ್ರಹ್ಮಶ್ರೀ ನಾರಾಯಣಗಳ ಜಯಂತಿಯನ್ನು ನಮ್ಮ ರಾಜ್ಯದಲ್ಲಿ ಆಚರಣೆ ಮಾಡಲಿಕ್ಕೆ ಸರ್ಕಾರದ ಒಂದು ಆದೇಶವನ್ನು ಕೂಡ ಹೊರಡಿಸುವ ಅಂತ ಹೇಳುವಂಥ ಮಾತನ್ನು ನಾನು ಅವ್ರಿಗೆ ಹೇಳಿದ್ದೆ ಬಜೆಟ್ ರಚನೆ ಮಾಡ್ತಕ್ಕಂಥ ಬ್ಯುಸಿಯಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಸ್ನೇಹಿತರು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದನು ಅವರು ಬರ್ತೇನೆ ನಾನು ಜಯಂತಿಗೆ ಹಣವನ್ನು ಇಟ್ಟು ಮಂಜೂರಾತಿ ಕೊಡ್ತೇನೆ ಅಂತ ಹೇಳಿ ಅವರು ಬಂಟ್ವಾಳಕ್ಕೆ ಬಂದರು ಬಂಟ್ವಾಳಕ್ಕೆ ಬಂದು ಜ್ಞಾನ ಮಂದಿರವನ್ನು ಉದ್ಘಾಟನೆ ಮಾಡಿ ವಾಪಸ್ ಹೋಗಿ ಅವರು ಒಂದು ಆದೇಶ ಮಾಡಿದರು ನಾನು ಬಂಟ್ವಾಳದ ಬ್ರಹ್ಮಶ್ರೀ ನಾರಾಯಣ ಜ್ಞಾನ ಮಂದಿರಕ್ಕೆ ಹೋಗಿದ್ದೆ ಅಲ್ಲಿ ಭರವಸೆ ಕೊಟ್ಟಂತೆ ಈ ಒಂದು ಜಯಂತಿ ಆಚರಣೆ ಮಾಡಲಿಕ್ಕೆ ನಾನು ಅನುವು ಮಾಡಿಕೊಟ್ಟಿದ್ದೇನೆ ಅನ್ನುವಂಥ ಮಾತು ಅದು ಆದೇಶದಲ್ಲಿ ಬಂತು ಬಂಟ್ವಾಳದ ಹೆಸರು ಆದೇಶದಲ್ಲಿ ಬಂದಿದೆ ಅಂತ ಹೇಳೋದು ಅದು ಇನ್ನೊಂದು ಸಂತೋಷ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನಮಗೆ ಕಾಂಗ್ರೆಸ್ನವರಿಗೆ ಖಂಡಿತವಾಗಿ ತುಂಬ ಹತ್ತಿರದ ಒಬ್ಬ ದಾರ್ಶನಿಕ ಅನೇಕ ಜಾತಿ ಅನೇಕ ಧರ್ಮ ಅನೇಕ ಭಾಷೆ ಜನ ಇರ್ತಕ್ಕಂಥ ದೊಡ್ಡ ದೇಶ ಭಾರತ ಎಲ್ಲ ಜಾತಿ ಎಲ್ಲ ಧರ್ಮದ ಎಲ್ಲ ಭಾಷೆ ಜನ
ಒಟ್ಟಾಗಿ ಬದುಕಬೇಕು ಅಂತ ಇಲ್ಲಿ ಆಲೋಚನೆ ಮಾಡಿರತಕ್ಕಂತ ಒಂದು ರಾಷ್ಟ್ರೀಯ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ನನ್ನ ನಂಬಿಕೆ ನನ್ನ ನಂಬಿಕೆ ಬಹುಶಃ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶಕ್ಕೆ ಮತ್ತು ಕಾಂಗ್ರೆಸ್ನ ನಡವಳಿಕೆಗೆ ಬಹಳ ಹತ್ತಿರ ಇರತಕ್ಕಂತದ್ದು ಅಂತ ಹೇಳತಕ್ಕಂತ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ಪ್ರವೇಶ ಮಾಡತಕ್ಕಂತ ಅವಕಾಶ ಇಲ್ಲವ ಸಮಯಕ್ಕೆ ಇರಲಿಲ್ಲ ಈಗ ನಮಗೆ ಗೊತ್ತಿರತಕ್ಕಂತದ್ದು ನಮ್ಮ ಕಾಲಸ್ಥಿತಿಯಲ್ಲಿ ಬಹುಶಃ ಪರಿಷ್ಟ ಜಾತಿಯವರು ದೇವಸ್ಥಾನ ಪ್ರವೇಶ ಮಾಡಲಿಕ್ಕಿಲ್ಲ ಅಂತ ಅಷ್ಟೇ ನಮಗೆ ಗೊತ್ತಿರತಕ್ಕಂತದ್ದು ಆದರೆ ಒಂದು ಕಾಲದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಬಿಲ್ಲವರಿಗೆ ಕೂಡ ಪ್ರವೇಶ ಇರಲಿಲ್ಲ ದೇನೇಶನ್ ಮಟ್ಟಿವರವರೇ ಈಲವರಿಗೂ ಪ್ರವೇಶ ಇರಲಿಲ್ಲ ಅನ್ನುವಂತದ್ದು ಬಹಳಷ್ಟು ಬಂದಿ ಗೊತ್ತಿಲ್ಲ ಯಾಕೆಂದ್ರೆ ತುಂಬಾ ವರ್ಷ ಆಯ್ತು ಈಗ ಬ್ರಹ್ಮಶ್ರೀ ನಾರಾಯಣ ಗುರು ಹೋರಾಟ ಮಾಡಿ ಈ ಅವಕಾಶವನ್ನು ಕೊಟ್ಟಂತ ಒಬ್ಬ ದಾರ್ಶನಿಕ ಇದ್ದರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅಂತಕಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಹುಶಃ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೂ ಬೇರೆ ದಾರ್ಶನಿಕರಿಗೂ ಹೋಲಿಕೆ ಮಾಡುವಂತದಿದ್ರೆ ಬಹುಶಃ ಈಗ ಬಸವಣ್ಣ ಅವರು ಜಾತಿರಹಿತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಬ್ಬ ದೊಡ್ಡ ದಾರ್ಶನಿಕರಾಗಿ ನಮ್ಮ ಕಣ್ಣಿಗೆ ಕಾಣುವಂತವರು ಅದು ಅವರು ಬಸವಣ್ಣ ಅಂತ ಹೇಳಿ ಅವರು ಒಂದು ಬೇರೆ ಧರ್ಮ ಆಯ್ತು ಮತ್ತೆ ಲಿಂಗಾಯತ ಧರ್ಮ ಅಂತ ಆಯ್ತು ಬಹುಶಃ ಗೌತಮ ಬುದ್ಧ ಕೂಡ ಒಂದು ಜಾತಿರಹಿತ ಸಮಾಜ ಮಾಡಬೇಕು ಅಂತ ಹೊರಟು ಕಡೆಗೆ ಬೌದ್ಧ ಧರ್ಮವಾಯಿತು ಎಲ್ಲ ಹೋರಾಟಗಳು ಜಾತಿರಹಿತ ಸಮಾಜ ನಿರ್ಮಾಣ ಆಗಬೇಕು ಅಂತ ಆದರೆ ಅದೇ ಒಂದು ಪ್ರತ್ಯೇಕ ಧರ್ಮ ಆಯಿತು ಆದರೆ ಬ್ರಹ್ಮಶ್ರೀ ನಾರಾಯಣ ಗುರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅವರು ಧಾರ್ಮಿಕ ಹಸಿವನ್ನ ನೀಗಿಸುವ ಒಂದು ದಾರಿಯನ್ನ ಹುಡುಕಿದರು ಬಹಳಷ್ಟು ಮಂದಿರಿಗೆ ಧಾರ್ಮಿಕ ಹಸಿವು ಬೇಕಾಗಿದೆ ದೇಹಕ್ಕೆ ಹಸಿವು ಖಂಡಿತ ಬೇಕು ಧಾರ್ಮಿಕ ಹಸಿವು ಕೂಡ ಬೇಕು ಗೌತಮ ಬುದ್ಧ ಜ್ಞಾನೋದಯ ಆಗಿ ದೊಡ್ಡ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದಾಗ ಗೌತಮ ಬುದ್ಧ ಹೇಳ್ತಾರಂತೆ ಇಲ್ಲಿ ಹಸಿವಿನಲ್ಲಿ ಯಾರಾದ್ರೂ ಇದ್ರೆ ಅವರು ಹೊರಗೆ ಹೋಗಬೇಕು ಅಂತ ಆಗ ಜನರಿಗೆ ಒಂದು ರೀತಿಯ ಬೇಸರ ಆಯಿತು ಇವರು ಯಾಕೆ ಈ ಮಾತನ್ನು ಹೇಳ್ತಾರೆ ನಾವು ಇವರು ಇವರ ಮಾತನ್ನು ಕೇಳಲಿಕ್ಕೆ ಬಂದಂಥವ್ರು ನಾವು ಅಂತೇಳಿ ಜನರು ಹೇಳ್ತಾರಂತೆ ನಾವು ನಿಮ್ಮ ಮಾತನ್ನು ಕೇಳಲಿಕ್ಕೆ ಬಂದಿದ್ದೇವೆ ನೀವು ಈ ಮಾತು ಹೇಳ್ತೀರಲ್ಲ ಅಂತ ಹೇಳ್ತಾರೆ ಅವಾಗ ಅವರು ಹೇಳ್ತಾರಂತೆ ನಾವು ಬಂದದ್ದು ಧಾರ್ಮಿಕ ಹಸಿವನ್ನು ನೀಗಿಸಲಿಕ್ಕೆ ಮೊಟ್ಟ ಮೊದಲು ನೀವು ದೇಹದ ಹಸಿವನ್ನು ನೀವು ಮೊಟ್ಟ ಮೊದಲು ನೀಗಿಸಿಕೊಳ್ಳಿ ನಂತರ ನಾನು ದೇಹದ ಹಸಿವನ್ನು ಧಾರ್ಮಿಕ ಹಸಿವನ್ನು ಕೊಡ್ತೇನೆ ಅಂತ ಹೇಳ್ತಾರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಮನುಷ್ಯನಿಗೆ ಧಾರ್ಮಿಕ ಹಸಿವು ಕೂಡ ಕೆಲವು ಸರಿ ಬೇಕಾಗುತ್ತೆ ಅದನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅವರೇ ದೇವಸ್ಥಾನ ನಿರ್ಮಾಣ ಮಾಡಿ ಅವರೇ ಪೂಜೆ ಮಾಡತಕ್ಕ ಸಂದರ್ಭದಲ್ಲಿ ಈ ಮೇಲ್ವರ್ಗದವರು ಪರೋತಶಾಹಿಗಳು ಬಹುಶಃ ಅದಕ್ಕೆ ವಿರೋಧ ಮಾಡ್ತಾರೆ ಅದಕ್ಕೆ ಅವರು ಹೇಳಿದ್ದು ಈಗ ನಮ್ಮ ದಿನೇಶ್ ಅಮಿನ್ ಮಠ ಅವರು ಹೇಳಿದರು ಇದು ನಮ್ಮ ದೇವರು ನಮ್ಮ ಈಶ್ವರ ನಿಮ್ಮ ಈಶ್ವರ ಅಲ್ಲ ಅಂತ ಹೇಳಿದ ನಂತರ ಅನೇಕ ದೇವಸ್ಥಾನ ನಿರ್ಮಾಣ ಮಾಡಿದರು ಪ್ರತ್ಯೇಕವಾದ ದೇವಸ್ಥಾನ ಅವರೇ ಪೂಜೆ ಮಾಡ್ತಕ್ಕಂಥದ್ದು ಮಾಡಿ ಬಹುಶಃ ಧಾರ್ಮಿಕ ಹಸಿವು ಬೇಕಾದವರಿಗೆ ಆ ಹಸಿವನ್ನು ಕೊಡೋದರ ಮೂಲಕ ಒಂದು ಸಾಮಾಜಿಕ ಪರಿವರ್ತನೆಯ ದೊಡ್ಡ ಯುಗಧರ್ಮವನ್ನು ಸಮಾಜಕ್ಕೆ ನೀಡಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ ಆದ್ದರಿಂದಾಗಿ ಅವರು ಹೇಳಿದರು ಬೇರೆಯವರು ಏನು ಮಾತಾಡ್ತಾರೆ ಅವರನ್ನು ಒಂದು ಬದಿಗೆ ತಲ್ಲುವಂಥ ಕೆಲಸಗಳು ನಡೀತಾ ಇತ್ತು ಆ ಸಂದರ್ಭದಲ್ಲಿ ಇವರು ವಿಚಾರಧಾರೆಗಳನ್ನು ಬದಿಗೆ ತರಿಸುವಂಥ ಪ್ರಯತ್ನಗಳು ಇವತ್ತು ಕೆಲವು ಕೋಮುವಾದಿಗಳಿಗೆ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ ಇವತ್ತು ಆ ದೃಷ್ಟಿಯಿಂದ ಇವತ್ತು ಕೇರಳದಲ್ಲಿ ಕೋಮುವಾದಿಗಳಿಗೆ ನೆಲೆ ಇರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬ್ರಹ್ಮಶ್ರೀ ನಾರಾಯಣರು ಹುಟ್ಟಿದ ಊರು ಅಂತ ಹೇಳ್ತಕ್ಕಂಥ ಒಂದೇ ಕಾರಣಕ್ಕೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ ಅದು ಬಹಳ ಸತ್ಯವಾಗಿರ್ತಕ್ಕಂಥ ವಿಚಾರ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಆದರೆ ಇವತ್ತು ಕೆಲವು ಮಂದಿ ಸಂಕುಚಿತವಾದಿಗಳು ಬಹುಶಃ ಬ್ರಹ್ಮಶ್ರೀ ನಾರಾಯಣಗಳ ಹೆಸರನ್ನು ಉಪಯೋಗ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾನು ಯುವಕ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ವಿನಂತಿ ಮಾಡಿಕೊಳ್ಳೋದು
ಅವರು ವಲ್ಲಭಾಯಿ ಪಟೇಲನ್ನು ನಮ್ಮವರು ಅಂತ ಹೇಳುವಷ್ಟು ಮಟ್ಟಿಗೆ ಅವರು ಬಂದರು. ಗಾಂಧಿ ಅವರ ಸಂದರ್ಭದಲ್ಲಿ ಅವರು ಕೂಡ ಬಹುಶಃ ರಾಜಕ್ಕೆ ರಹಿತವಾಗಿದ್ದಾರೆ, ಅವರು ಚಳುವಳಿ ಮಾಡಿದ ಮೇಲೆ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳಿದ್ದಾರೆ ಅಂತೇಳಿ ಬಿ ಜೆ ಪಿಯವರನ್ನು ಪ್ರಚಾರ ಮಾಡ್ತಾರೆ. ಅವರು ಕೂಡ ಕಾಂಗ್ರೆಸ್ ದೂರ ಇರತಕ್ಕಂಥವ್ರು ಹೇಳ್ತಕ್ಕಂಥ ಮಾತನ್ನು ಮುಖ್ಯವಾಹಿನಿಯಿಂದ ದೂರ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಈ ದಾರ್ಶನಿಕರಿಗೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯುವಕ ಕಾಂಗ್ರೆಸ್ ಕರ್ತವ್ಯ ಏನು ಅಂತ ಹೇಳಿದ್ರೆ, ಇವತ್ತು ಒಂದು ಜಾತಿ ಒಂದು ಮತ ಒಂದು ದೇವರು ಅಂತ ಹೇಳಿರ್ತಕ್ಕಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶ ಏನಿದೆ ಅದು ಕೇವಲ ವೇದಿಕೆಯಲ್ಲಿ ನಿಂತು ಮಾತಾಡ್ತಕ್ಕಂಥದ್ದಕ್ಕೆ ಮಾತ್ರ ಸೀಮಿತವಾಗಿದೆ. ಅದು ಆಚರಣೆಗೆ ಎಲ್ಲರಿಗೂ ಅದು ಅನುಷ್ಠಾನ ಆಗೋ ರೀತಿಯಲ್ಲಿ ಯುವಕ ಕಾಂಗ್ರೆಸ್ ಅನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು, ಎಲ್ಲ ಕಾಂಗ್ರೆಸ್ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ನಾನು ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಜೈಕರ್.